ನನಗೆ ಆ ಪತ್ರ ಸದ್ಯ ಇಟ್ಟಿದ್ದೆ ದಯವಿಟ್ಟು ಪೇಟೆ ಜನತೆಗೆ ಕೇಳಿಕ್ ಬಯಸ್ತೀನಿ ನಾರಾಯಣಗೌಡ ಪತ್ರ ಇದು ಬೇರೆ ಯಾರದು ಅಲ್ಲ ಈ ಪತ್ರದಲ್ಲಿ ಬರೀತಾನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಣ್ಣನ ಸಮಾನರಾದ ಕುಮಾರಣ್ಣನವರೇ ನಾರಾಯಣಗೌಡ ಬಿನ್ ಚಿಕ್ಕೇಗೌಡ ನಿಮ್ಮ ಶಾಸಕನಾದ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಾನು ರಾಜಕೀಯವಾಗಿ ಅನಾಥ ನನಗೆ ತಂದೆ ತಾಯಿಗಳು ಇಲ್ಲ ನನಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಪೂಜ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರೇ ತಂದೆ ಮಾತೃಶ್ರೀ ಚನ್ನಮ್ಮಾಜಿಯವರೇ ನನ್ನ ತಾಯಿ ನೀವೇ ನನ್ನ ನಂಬಿಕೆಯ ಸಹೋದರ ನಾನು ರಾಜಕೀಯವಾಗಿ ನಿಮ್ಮ ಕುಟುಂಬದ ಕುಡಿ ನಿಮ್ಮ ಕುಟುಂಬದ ಕೃಪಾ ಕಟಾಕ್ಷದಿಂದಲೇ ನನಗೆ ರಾಜಕೀಯದಲ್ಲಿ ಅಂಬೆಗಾಲು ಇಡಲು ಸಾಧ್ಯವಾಗಿದೆ ನನಗೆ ಎರಡು ಬಾರಿ ಆಶೀರ್ವಾದ ಮೂಲಕ ಬೆಂಬಲವನ್ನು ನೀಡಿ ಶಾಸಕನಾಗಿ ವಿಧಾನಸಭೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮ ಈ ಸಹಕಾರವನ್ನು ನಾನು ಜನ್ಮ ಪೂರ್ತಿ ಸ್ಮರಿಸುತ್ತೇನೆ ಜನ್ಮ ಮೂರ್ತಿ ಜನ್ಮ ಪೂರ್ತಿ ಸ್ಮರಿಸುತ್ತೇನೆ ಇದು ನಾರಾಯಣಗೌಡನ ಪತ್ರ ಇದು ದಯವಿಟ್ಟು ನಾನು ಕಣ್ಣಲ್ಲಿ ನೀರು ಹಾಕ್ತಿರೋದು ಹೋಗಿದೆ ಅಂತ ನನ್ನ ಕಣ್ಣಲ್ಲಿ ನೀರಾಗ್ತಿಲ್ಲ ನನ್ನ ಮನಸ್ಸಲ್ಲಿರ್ತಕ್ಕಂಥ ನೋವಿದೆಯಲ್ಲ ನಾನು ಏನು ತಪ್ಪು ಮಾಡಿದ್ದೆ ಈ ನಾಡಿನ ಜನತೆಗೆ ನನ್ನ ಮಂಡ್ಯ ಜಿಲ್ಲೆ ಜನನೂ ನಾನು ಕೈ ಬಿಟ್ಟಿರಿ ನೀವು ನನ್ನ ಮಗನ ನಾನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇದ್ದವನಲ್ಲ ಆಟ ಮಾಡಿ ನಿಲ್ಲಿಸ್ಕಂಡ್ರಿ ನನ್ನ ಮಗ ಸೋತಿದ್ದು ನನಗೆ ಚಿಂತೆ ಇಲ್ಲ ನಾನು ನಂಬಿ ನಾನು ಪ್ರೀತಿಯಿಂದ ಈ ಜಿಲ್ಲೆಯನ್ನು ನಂಬಿಕೊಂಡಿದ್ದೆ ಈ ಜಿಲ್ಲೆ ಜನವು ನನ್ನನ್ನು ಕೈ ಬಿಟ್ಟಾಗ ಆ ಮುಖ್ಯಮಂತ್ರಿ ಸ್ಥಾನ ನನಗೆ ಎಕ್ಕಸಿತ್ತದು ನನಗೆ ನಿಮ್ಮ ಪ್ರೀತಿ ಬೇಕು ನನಗೆ ನನಗೆ ಯಾವ ಅಧಿಕಾರ ಬೇಡ ನಾನು ಮಂಡ್ಯ ಜಿಲ್ಲೆಯಲ್ಲಿ ಸೋತ ದಿನದಿಂದ ರಾಜಕೀಯದಲ್ಲಿ ಇರಬೇಕಂತ ಯೋಚನೆ ಮಾಡಿರೋ ನಾನು ಬಡವರಿಗೋಸ್ಕರ ಇನ್ನು ಉಳ್ಕೊಂಡಿದ್ದೇನೆ ರಾಜಕೀಯದಲ್ಲಿ ನನಗೆ ರಾಜಕೀಯ ಬೇಕಿಲ್ಲ ತಿನ್ನ ಎರಡು ತನ್ನಕ್ಕೆ ಈ ರಾಜಕೀಯ ನನಗೆ ಯಾಕೆ ಬೇಕು ಯಾರನ್ನು ನಂಬಿ ನಾನು ರಾಜಕೀಯ ಮಾಡಬೇಕು ನನ್ನ ನೀವು ನನ್ನ ಕೈ ಬಿಟ್ಟ ಮೇಲೆ ಯಾವ ಸ್ವಾಭಿಮಾನ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮನ್ನು ನಾನು ನನ್ನ ಧ್ವನಿ ಏನಾಗಿದೆ ಅರ್ಥ ಮಾಡ್ಕೊಳ್ಳಿ ಕಳೆದ ಒಂದು ವಾರದಿಂದ ಇಡೀ ರಾಜ್ಯ ಸುತ್ತ ಇದ್ದೇನೆ ಎರಡು ಬಾರಿ ಶಸ್ತ್ರಚಿಕಿತ್ಸೆ ಒಳಗಾಗಿರೋನು ನಾನು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿರಲಿಲ್ಲ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಹೌದು ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ ಇದೇ ಕಾಂಗ್ರೆಸ್ನವರು ಬಂದರು ಮಹಾನುಭಾವರು ನಿಮಗೆ ಬೆಂಬಲ ಕೊಡ್ತೀವಿ ಮುಖ್ಯಮಂತ್ರಿ ಆಗಪ್ಪ ಅಂದರು ದೇವೇಗೌಡರು ಹೇಳಿದ್ರು ಆ ಕಾಂಗ್ರೆಸ್ನ ನಾಯಕರುಗಳಿಗೆ ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ ನೀವೇ ಯಾರಾದರೂ ಮುಖ್ಯಮಂತ್ರಿ ಆಗರಪ್ಪ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಒಪ್ಪಲಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನನಗೆ ಗಂಟ ಹಾಕಿದ್ರು ಮೊದಲನೇ ದಿನದಿಂದ ನಾನು ನೆಮ್ಮದಿಯಿಂದ ಮುಖ್ಯಮಂತ್ರಿಯಾಗಿ ಈ ಸಾರಿ ಕೆಲಸ ಮಾಡಿಲ್ಲ ನಿಮಗೆ ಹೇಳಬೇಕು ಅನ್ನೋದಾದ್ರೆ ಒಂದು ದಿನ ನೆಮ್ಮದಿಯಿಂದ ನಾನು ಮಲಗಿಲ್ಲ ನಾನು ಅನುಭವಿಸಿರ್ತಕ್ಕಂಥ ನೋವು ನನಗೆ ಗೊತ್ತು ಇವತ್ತು ಯಾರೋ ಆ ಇಲ್ಲೆಲ್ಲ ಇಲ್ಲೆಲ್ಲೋ ಬಂದು ಭಾಷಣ ಮಾಡ್ತಾರೆ ಜೆ ಡಿ ಎಸ್ನವರು ಕೋತಿ ಮನಸ್ಸಿನವರು ಅಂತಾರೆ ಇವರೆಲ್ಲ ನನ್ನನ್ನು ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಒಬ್ಬ ಗುಲಾಮಂತರ ಕೆಲಸ ಮಾಡಿದ್ದೇನೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾತಕ್ಕೆ ಗುಲಾಮಂತರ ಥರ ಕೆಲಸ ಮಾಡಿದೆ ಅಂದರೆ ಈ ಆರ್ ಪೇಟೆಗೆ ಬಂದೆ ನೂರಾರು ಬಾರಿ ಎಪ್ಪತ್ತು ಎಂಬತ್ತು ಜನ ರೈತ ಈ ಪೇಟೆ ತಾಲೂಕಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರಿ ಮನೆ ಮನೆಗೆ ಬಂದು ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ನನ್ನ ಕೈಯಿಂದ ಕೊಟ್ಟೋದ ಆ ರೈತ ಆ ಬಡ ಕುಟುಂಬದ ಆ ವಿಧವೆ ತಾಯಿ ಇದು ಚುನಾವಣೆಯಲ್ಲಿ ನಿಮ್ಮಿಂದ ಮತ ಪಡಿಬೇಕು ಅಂತ ನಾನು ಕೊಟ್ಟಿದ್ದಲ್ಲ ನನ್ನ ತಾಯಿ ನನಗೆ ಕಲಿಸಿರ್ತಕ್ಕಂಥದ್ದು ಬಡವ್ರನ್ನ ಕಾಪಾಡಪ್ಪ ಅಂತ ನನ್ನ ಬೆಳೆಸಿದ್ದಾಳೆ ನನ್ನ ತಾಯಿ ಜನ್ಮ ಕೊಟ್ಟಂಥ ತಾಯಿ ನನಗಿತ್ತಿದ್ದು ಆ ಸರ್ಕಾರದಲ್ಲಿ ಹದಿನಾಲ್ಕು ತಿಂಗಳು ನಾನು ಇರಬೇಕಾದ್ರೆ ಕಾರಣ ಯಾರು ನನ್ನ ಮೇಲೆ ಎಲ್ಲಿ ನಿನ್ನ ರೈತರ ಸಾಲ ಮನ್ನಾ ಮಾಡಿದೆ ಯಡಿಯೂರಪ್ಪ ಕೇಳಂದಪ ಯಾವ್ಯಾವ ಪದ ಬಳಸ್ತಾ ವಿಧಾನಸಭೆ ಒಳಗೆ ಎಷ್ಟೆಷ್ಟು ಹೇಳಿದ್ರು ನನ್ನ ರೈತನ ಉಳಿಸಬೇಕು ಅಂತ ಹೇಳಿ ಎಲ್ಲ ಮನ ಸಹಿಸ್ಕೊಂಡೆ ನಾನು ಇವತ್ತು ಇಪ್ಪತ್ತೆರಡು ಸಾವಿರ ರೈತ ಕುಟುಂಬಗಳಿಗೆ ಪೇಟೆ ಒಂದೇ ತಾಲೂಕಿನಲ್ಲಿ ಇಪ್ಪತ್ತೆರಡು ಸಾವಿರ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಮಾಡಿಕೊಟ್ನಲ್ಲ ಇದು ನಾನು ನಿಮಗೆ ಮಾಡಿರೋ ಅನ್ಯಾಯನ ದಯವಿಟ್ಟು ಯೋಚನೆ ಮಾಡಿ ನಾನು ನಿಮಗೆ ಮಾಡಿದ ಅನ್ಯಾಯನ ಇದು ಇವತ್ತು ನಿಮ್ಮ ಮುಂದೆ ಪತ್ರಿಕೆಯವರು ಯಾವ ಟಿವಿ ಪತ್ತೆ ಏನು ಬೇಕಾದರೂ ಹೇಳ್ಕೊಳ್ಳಿ ನಾನು ಭಾವನಾತ್ಮಕವಾದಂಥ ಜೀವಿ ಮನುಷ್ಯತ್ವ ಇರೋನು ನಾನು ಮನುಷ್ಯತ್ವದಿಂದ ಬದುಕಿರ್ತಕ್ಕಂಥವನು ಆ ವೇದಿಕೆ ಮೇಲೆ ಕೂತಿದ್ದಾಗಲೂ ನಾನು ನನ್ನ ತಾಯಿಂದ ನೋಡ್ತಾ ಇದ್ದೆ ನನ್ನ ಕಣ್ಣಲ್ಲಿ ಎಲ್ಲೋ ಒಂದು ಕಡೆ ಆ ಕ್ಷಣದಿಂದ ನನ್ನ ಕಣ್ಣಲ್ಲಿ ಯೋಚನೆ ಮಾಡ್ತಾ ನೀರು ಬರ್ತಾಯಿತ್ತು ತಡೆದಿದ್ದೆ ನಾನು ತಡೆದಿದ್ದೆ ನಾನು ನನ್ನ ಮೇಲೆ ಯಾವ್ಯಾವ ರೀತಿ ಆಪಾದನೆ ಮಾಡಿದ್ರು ಯಾವ್ಯಾವ ಆಗ ಲೋಕಸಭೆ ಚುನಾವಣೆಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದೀರಿ ಏನು ತಪ್ಪು ಮಾಡಿದ್ದೆ ಅದು ಬಿಡಿ ಆ ಚುನಾವಣೆ ಇಲ್ಲಿ ಬರೀತಾನೆ ಮತ್ತೆ ಮುಂದಕ್ಕೆ ನನ್ನ ಅಕ್ಕನ ಸಮನರಾದ ಶ್ರೀಮತಿ ಅನ್ಸೂಯಕ್ಕನವರ ಸಹಕಾರ ನನಗೆ ಶ್ರೀರಕ್ಷೆ ನನಗೆ ಈಗಲೂ ಹಿಂದೆ ಒಂದು ಸಂದರ್ಭದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿಗೆ ಅಕ್ಕನವರು ಬರುವ ಸಂದರ್ಭದಲ್ಲಿ ನಾನು ನಡೆದುಕೊಂಡ ರೀತಿ ನನ್ನ ಜೀವನದ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಇದರ ಬಗ್ಗೆ ನನಗೆ ಈಗಲೂ ಪಶ್ಚಾತ್ತಾಪವಿದೆ ಈ ನಡವಳಿಕೆಯ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಮನಪೂರ್ವಕವಾಗಿ ಕ್ಷಮೆ ಕೇಳಿದ್ದೇನೆ ಇದು ಈ ನಾರಾಯಣಗೌಡ ಬರೆದಿರೋ ಪತ್ರ ಇವತ್ತು ಬೀದಿಲಿ ಚರ್ಚೆ ಮಾಡ್ತಾ ಇದ್ದಾನೆ ಕುಮಾರಸ್ವಾಮಿ ಏನು ಮಾಡಿದ್ರು ಅಂತ ನಿಮಗೆ ಗೊತ್ತಿಲ್ಲ ನಿಮಗೆ ನಾನು ಕೊಟ್ಟಂಥ ಕಾರ್ಯಕ್ರಮ ಒಂಬತ್ತು ಸಾವಿರ ಕೋಟಿ ಇನ್ನಾರ ಪಕ್ಕದ ನಿಮ್ಮ ನಾಗಮಂಗಲ್ ಮೊನ್ನೆ ಏನೋ ನಾನು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾನೆ ಮಂಡ್ಯ ಜಿಲ್ಲೆ ಜನತೆಗೆ ಈ ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾನೆ ನಾನು ತಪ್ಪು ಮಾಡಿದರೆ ಈ ಜಿಲ್ಲೆಯ ಜನತೆಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಕ್ಕೆ ಕೈಗಳು ತಯಾರಾಗಿದ್ದೇನೆ ನಾನು ತಪ್ಪು ಮಾಡಿದರೆ ನಾನು ತಯಾರಾಗಿದ್ದೇನೆ ಯಾತಿಗೆ ನಾನು ಕ್ಷಮೆ ಕೇಳಬೇಕು ಯಾವ ಚುಂಚುನಗಿರಿ ಸ್ವಾಮೀಜಿಯವರು ಅಮೇರಿಕಾದಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶಂಕುಸ್ಥಾಪನೆ ಮಾಡಬೇಕು ನೀನು ಬರಲೇಬೇಕು ಅಂತ ಹೇಳಿ ನನ್ನನ್ನು ಅಮೇರಿಕ ಕರ್ಕೊಂಡು ಹೋಗ್ತಾರೆ ನನಗೆ ಹಲವಾರು ಜನ ದಯವಿಟ್ಟು ಅಮೇರಿಕಾಗೆ ಹೋಗಬೇಡ ನಿನ್ನ ಅಧಿಕಾರ ತೆಗೀತಾರೆ ಎಲ್ಲರೂ ಇವತ್ತು ಸೇರ್ಕೊಂಡಿದ್ದಾರೆ ನೀನು ಅಮೇರಿಕಾದಿಂದ ಬರದ್ರೊಳಗೆ ನಿನ್ನ ಮುಖ್ಯಮಂತ್ರಿ ಸ್ಥಾನ ಕಿತ್ತ ಹಾಕ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಎಲ್ಲರಿಗೂ ಒಂದೇ ಮಾತು ಹೇಳಿದೆ ಇದೇನು ನನಗೇನು ಶಾಶ್ವತ್ವ ನನಗೆ ಅಧಿಕಾರ ಬಂದಿರೋದು ದೇವ್ರು ಕೊಟ್ಟಿರೋದು ನಾನು ಇರೋವರೆಗೆ ಇರ್ತೀನಿ ದೇವ್ರ ನನ್ನ ಮನೆಯಲ್ಲಿ ಇದ್ದರೆ ಆ ಮುಖ್ಯಮಂತ್ರಿಗಿರಿ ಹೊರಗೆ ಬರ್ತೀನಿ ಅಂತ ಹೇಳಿ ಕಾಲ ಬೈರನ್ನ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಹಾಕ್ಲಿಕ್ಕೆ ನಾನು ಅಲ್ಲಿ ಅಮೇರಿಕಾದಲ್ಲಿ ಸ್ವಾಮೀಜಿಯವರ ಜೊತೆ ಇದ್ದೀನಿ ಇಲ್ಲಿ ನಾರಾಯಣಗೌಡ ಬಾಂಬೆ ಫ್ಲೈಟ್ ಹತ್ತವನೇ ಏನು ಸ್ಪೀಕರ್ ಚೇಂಬರ್ನಲ್ಲಿ ಅದೆಂತೂ ಕ್ರಿಕೆಟ್ನಲ್ಲಿ ಗೆದ್ದಾಗೆ ನೋಡಿದೆ ಟಿ ವಿಗಳಲ್ಲಿ ಏನು ಕೈಯಿಂಗ್ ಅಂತಾನೆ ಏನು ಸಾಧನೆ ಮಾಡಿದ್ಯಪ್ಪ ಒಂದು ನಾಲ್ಕು ದುಡ್ಡು ಸಂಪಾದನೆ ಮಾಡಿರ್ಬೋದು ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ ನಿಮ್ಮ ನಡವಳಿಕೆ ಮುಖ್ಯ ಎಷ್ಟು ದಿನ ಈ ದುಡ್ಡಲ್ಲಿ ನನ್ನ ತಾಯಂದಿರಿಗೆ ಈಗ ಸಾವಿರ ರೂಪಾಯಿ ಎರಡು ಸಾವಿರ ಕೊಟ್ಟು ಯಾವುದೋ ಒಂದು ವಾರ ನೀವು ಒಂದು ಒಂದು ದಿವಸ ಸೀರೆ ಹಾಕಿದ ನಾವು ನೀರಿಗೆ ಹಾಕಿದ್ರೆ ಹರಿದು ಹೋಗ್ತಕ್ಕಂಥ ಸೀರೆಗಳನ್ನು ಹಂಚಿ ಪಾಪ ಮಗಳ ಮದುವೆ ಮಾಡೋಕ್ಕೆ ಹೋದಾಗ ನಿಮಗೆಲ್ಲ ಊಟ ಅದಕ್ಕೆ ಅದಕ್ಕೀಗ ಬಂದು ಮಗಳು ಮದುವೆ ಊಟ ಈಗೆಲ್ಲ ಬೀಗರು ಊಟ ಮಾಡಿಸಂತೆ ಮಗಳು ಮದುವೆ ಮಾಡಿದ್ದೆ ಯಾವಾಗ ಹೋದ ವರ್ಷ ಈಗ ಹೋದ ವರ್ಷ ಊಟ ಹಾಕ್ಸಿಲ್ಲ ಕೇರ್ಪೇಟೆ ಜನಕ್ಕಿಂತ ಈಗ ನಿಮಗೆಲ್ಲ ಬಂದು ಮಟನ್ ಊಟ ಹಾಕ್ಸ್ಕೊಂಡು ಓಡಾಡಿದ್ದೇನೆ ಇವತ್ತು ನಾನು ಎಂಟು ಸಾವಿರ ಕೋಟಿ ಜಿಲ್ಲೆಗೆ ಕೊಟ್ಟನಲ್ಲ ಒಂದು ರಾತ್ರಿ ಒಳಗೆ ಕಾರ್ಯಕ್ರಮ ನಾನು ಸಂಪೂರ್ಣಗೊಳಿಸೋಕ್ಕಾಗುತ್ತಾ ಏನೇನು ಕೊಟ್ಟಿದ್ದೇನೆ ಈ ತಾಲೂಕಿಗೆ ಸರ್ಕಾರದ ಕಡತುಗಳಲ್ಲಿದ್ದಾವೆ ನಾನು ರುಜಿ ಹಾಕಿರೋದು ಯಾರೂ ಸುಳ್ಳು ಹೇಳಿಕ್ಕಾಗೋದಿಲ್ಲ